ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಮ್ಮ ಆಯುಷ್ ಸತ್ವ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ತೆಂಗಿನ ಹಾಲಿನ ಬಗ್ಗೆ, ಅದರಲ್ಲಿ ಇರುವಂತಹ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಏನಿದು ವಿಶೇಷವಾಗಿ ತೆಂಗಿನ ಹಾಲಿನ ಬಗ್ಗೆ? ಹಸುವಿನ ಹಾಲು, ಅದರ ಔಷಧೀಯ ಗುಣಗಳು, ಅದು ಹೇಗೆ ಪುಷ್ಟಿಕಾರಕ ಅನ್ನೋದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಹಾಗೆಯೇ ಈ ತೆಂಗಿನ ಹಾಲಲ್ಲೂ ಸಹ ಅಸಾಧಾರಣ ಗುಣಗಳಿದೆ, ಮತ್ತು ದೇಹಕ್ಕೆ ಹಲವಾರು ರೋಗಗಳಿಗೆ ಮದ್ದಾಗತ್ತೆ ಅನ್ನೋದಿದ್ರೆ ನೀವು ನಂಬ್ತೀರಾ? ಹೌದು, ತೆಂಗಿನ ಹಾಲು ನಮ್ಮ ಎಲ್ಲ ಸಾಂಪ್ರದಾಯಿಕ ಅಡುಗೆಗಳಲ್ಲಿಯೂ ಸಹ ಒಂದು ವಿಶಿಷ್ಟವಾದಂತಹ ಪದಾರ್ಥ. ಎಂತಹದ್ದೇ ಸಿಹಿ ಪದಾರ್ಥ ಆಗಿರಬಹುದು, ಕೆಲವೊಂದು ವಿಶೇಷ ಪದಾರ್ಥಗಳಿಗೆ ತೆಂಗಿನ ಹಾಲನ್ನು ಹಾಕಿ ತಯಾರಿಸುವಂಥದ್ದು, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಒಂದು ಸಂಪ್ರದಾಯವೂ ಹೌದು, ರುಚಿಕಾರಕ ಒಂದು ಆಹಾರವೂ ಹೌದು. ಆದರೆ ಇದರಲ್ಲಿ ಹಲವಾರು ಔಷಧೀಯ ಗುಣಗಳು ಸಹ ಇದೆ. ತೆಂಗಿನ ಹಾಲಿನಲ್ಲಿ ತಿರಳನ್ನು ನಾವು ಸ್ವಲ್ಪ ನೀರು ಹಾಕಿ ರುಬ್ಬಿದಾಗ ಬರುವಂತಹ ಹಾಲನ್ನು ತೆಂಗಿನ ಹಾಲು ಅಂತ ತಿಳಿಸ್ತೀವಿ. ಈ ತೆಂಗಿನ ಹಾಲಿನಲ್ಲಿ ವಿಶೇಷವಾಗಿ ದೇಹದಲ್ಲಿರುವಂತಹ ಪಿತ್ತದ ಅಂಶವನ್ನು, ಉಷ್ಣತೆಯನ್ನು, ಅತಿ ಹೆಚ್ಚು ದಾಹವನ್ನು ಕಡಿಮೆ ಮಾಡುವಂತಹ ಒಂದು ವಿಶೇಷವಾದಂತಹ ಗುಣ ಇದೆ. ಆದ್ದರಿಂದಲೇ ದೇಹದಲ್ಲಿ ಇರುವಂತಹ ಇನ್ಕ್ರೀಸ್ಡ್ ಟೆಂಪ್ರೇಚರು, ಹೊಟ್ಟೆ ಉರಿ, ಎದೆ ಉರಿ, ಹುಳಿತೇಗು, ಹೈಪರ್ ಎಸಿಡಿಟಿ, ಹೊಟ್ಟೆಯಲ್ಲಿ ಆಗುವಂತಹ ಹಲವಾರು ವಿಕಾರಗಳಿಗೆ ಇದು ವಿಶೇಷವಾದಂತಹ ಚಿಕಿತ್ಸೆ. ಹಾಗಾಗಿ ಸಾಂಪ್ರದಾಯಿಕವಾಗಿ ಎಲ್ಲ ಪದಾರ್ಥಗಳಿಗೂ ನಾವು ಹೇರಳವಾಗಿ ತೆಂಗಿನ ಹಾಲು ಅಥವಾ ತೆಂಗಿನ ತುರಿಯನ್ನು ಹಾಕಿ ನಾವು ಅಡುಗೆಯನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ಇದಲ್ಲದೆ ಬಾಯಿ ಹುಣ್ಣನ್ನು ಅದು ಕಡಿಮೆ ಮಾಡುತ್ತೆ. ಎಲ್ಲೆಲ್ಲಿ ಪಿತ್ತದ ಅಂಶ ಹೆಚ್ಚಾಗಿ ಹುಣ್ಣು, ಅಲ್ಸರು, ಸ್ರಾವಗಳು ಇರುತ್ತೆ, ಬಾಯಿಯಲ್ಲಿ ಹುಣ್ಣಾಗುವಂಥದ್ದು ಅಥವಾ ಜಠರದಲ್ಲಿ ಹುಣ್ಣಾಗುವಂಥದ್ದು, ಇದನ್ನು ಸಹ ಅದು ನಿವಾರಿಸುತ್ತೆ. ಯಾಕೆಂತ ಹೇಳಿದ್ರೆ, ತೆಂಗಿನ ಹಾಲನ್ನು ನಾವು ಸೇವಿಸಿದ ಕೂಡಲೇ ಜಠರದಲ್ಲಿ, ಅಂದರೆ ಸ್ಟೊಮಕ್ ಅಥವಾ ಇಂಟೆಸ್ಟೈನ್ಗಳಲ್ಲಿ ಇದು ವಿಶೇಷವಾದಂತಹ ಪದರ ಅಥವಾ ಕೋಟಿಂಗನ್ನು ಅದು ಮಾಡುತ್ತೆ. ಈ ಕೋಟಿಂಗನ್ನು ಮಾಡಿದಾಗ ನಾವು ಸೇವಿಸುವಂತಹ ತುಂಬ ಖಾರ, ಮಸಾಲೆ ಇಂತಹ ಪದಾರ್ಥಗಳು ಅದು ದೇಹಕ್ಕೆ ಅಥವಾ ಇಂಟೆಸ್ಟೈನಲ್ಲಿರುವಂತಹ ಯಾವುದೇ ಜೀವಕೋಶಗಳಿಗೆ ಅಥವಾ ಸೆಲ್ಗಳಿಗೆ ಅದು ಡಿಸ್ಟರ್ಬ್ ಆಗದೇ ಇರೋ ಥರ ಇದು ಪ್ರಿವೆಂಟ್ ಮಾಡಿ, ಅದನ್ನು ಸುಲಭವಾಗಿ ಜೀರ್ಣ ಮಾಡಿ ಆ ಅಲ್ಸರ್ಗಳನ್ನು ಬೇಗ ಹೀಲ್ ಆಗಲಿಕ್ಕೆ ಉಪಯುಕ್ತವಾಗುತ್ತೆ. ಇನ್ನು ಬಾಯಿ ಹುಣ್ಣಿನಲ್ಲಿ ತೆಂಗಿನ ಹಾಲಿನ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ, ಕಲ್ಲು ಸಕ್ಕರೆಯನ್ನು ನಾವು ಸೇವಿಸೋದ್ರಿಂದ ಬಾಯಿ ಹುಣ್ಣು ಬೇಗ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಗರ್ಭಿಣಿಯರಿಗೆ ಇದು ಒಂದು ಮುಖ್ಯವಾದಂತಹ ರಾಮಬಾಣ ಅಂತ ತಿಳಿಸ್ಬೋದು. ಯಾಕಂದರೆ ಗರ್ಭಿಣಿಯರಲ್ಲಿ ವಿಶೇಷವಾಗಿ ಸ್ಟಾರ್ಟಿಂಗ್ 3 ತಿಂಗಳು ಅಥವಾ 4 ತಿಂಗಳಲ್ಲಿ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಥವಾ ತೊಂದರೆ ಅಂತ ಹೇಳಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಅಥವಾ ವಾಮಿಟಿಂಗ್, ರಿಪೀಟೆಡಾಗಿ ಬೆಳೆಬೆಳಗ್ಗೆ ವಾಂತಿ ಆಗುವಂತಹ ಒಂದು ತೊಂದರೆ ಗರ್ಭಿಣಿಯರಿಗೆ ವಿಶೇಷವಾಗಿ ಕಾಣಿಸುತ್ತೆ, ಅದರಲ್ಲೂ ಮೊದಲನೇ ಟ್ರೈಮೆಸ್ಟರ್ನಲ್ಲಿ. ಸೊ ಇಂತಹ ಸಂದರ್ಭದಲ್ಲಿ ಖಾಲಿ ಹೊಟ್ಟೆಯಲ್ಲಿ ತೆಂಗಿನ ಹಾಲಿಗೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸೇವಿಸೋದ್ರಿಂದ ವಾಂತಿಯ ಪ್ರಮಾಣ ಅಥವಾ ವಾಂತಿಯಿಂದ ಆಗುವಂತಹ ಎದೆ ಉರಿ ಮತ್ತು ಹುಳಿತೆಗೂ ಬಹಳಷ್ಟು ಕಡಿಮೆ ಆಗುತ್ತೆ. ಇನ್ನು ಅದಲ್ಲದೆ ವಿಶೇಷವಾಗಿ ಎಲ್ಲರಲ್ಲೂ ಇರುವಂತಹ ಒಂದು ತಪ್ಪು ತಿಳುವಳಿಕೆ ಅಂತ ಹೇಳಿದ್ರೆ, ತೆಂಗಿನ ಹಾಲಿನಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅನ್ನೋದು ಖಂಡಿತವಾಗಿಯೂ ಅಲ್ಲ. ಯಾಕೆಂತ ಹೇಳಿದ್ರೆ, ತೆಂಗಿನ ಹಾಲಿನಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಹೆಚ್ಚಿಗೆ ಇದ್ದರೂ ಸಹ ಬೇರೆ ವಿಶೇಷವಾಗಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮಿನರಲ್ಸು ಹೇರಳವಾಗಿದೆ. ಇದು ವಿಶೇಷವಾಗಿ ಈ ಆಸಿಡಿಟಿಯನ್ನು ಅಥವಾ ಈ ಕೊಲೆಸ್ಟ್ರಾಲ್ ಅಂಶವನ್ನು ಉತ್ಪತ್ತಿ ಮಾಡೋದನ್ನು ಪ್ರಿವೆಂಟ್ ಮಾಡುತ್ತೆ. ಮತ್ತು ಅದರಲ್ಲಿ ವಿಶೇಷವಾಗಿರುವಂತಹ ಒಂದು ಪ್ರೋಟೀನ್ ಲಿವರ್ನಲ್ಲಿ ಇದು ಫ್ಯಾಟು ಬಹಳಷ್ಟು ಕಡಿಮೆ ಆಗುವ ಹಾಗೆ, ಕರುಳಿನಲ್ಲಿ ಫ್ಯಾಟ್ ಉತ್ಪತ್ತಿ ಆಗುವ ಪ್ರಮಾಣವನ್ನೇ ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲನ್ನು ಅದು ಹೆಚ್ಚಿಸೋದ್ರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಅದು ಲಿಮಿಟ್ ಮಾಡುತ್ತೆ ಅಥವಾ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಹೃದಯ ಸಂಬಂಧಿ ವಿಕಾರಗಳಿಗೆ, ಡಯಾಬಿಟಿಸ್ಗೆ, ಕೊಬ್ಬಿನ ಅಂಶಕ್ಕೆ ಯಾವುದೇ ಒಂದು ತೊಂದರೆ ಆಗದೆ ನಾವು ಇದನ್ನು ಸೇವಿಸ್ಬೋದು. ಇದು ಯಾವುದೇ ಒಂದು ದುಷ್ಪರಿಣಾಮವನ್ನು ಬೀರಲ್ಲ. ಇನ್ನು ಆ್ಯಂಟಿ ಆಕ್ಸಿಡೆಂಟ್ಸ್, ಕ್ಯಾಲ್ಶಿಯಂ ಮತ್ತು ವೈಟಮಿನ್ಸು ಮತ್ತು ಮಿನರಲ್ಸ್ ಹೇರಳವಾಗಿರುವಂಥದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಹೇರಳವಾಗಿರೋದ್ರಿಂದ ದೇಹದಲ್ಲಿರುವಂಥ ಜೀವಕೋಶಗಳನ್ನು ನಾಶ ಮಾಡದೆ ಅದು ಸುಸ್ಥಿತಿಯಲ್ಲಿ ಇರಿಸಿ ಎಷ್ಟೋ ರೋಗಗಳನ್ನು ಅದು ಪ್ರಿವೆಂಟ್ ಮಾಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತೆಂಗಿನ ಹಾಲಿನಲ್ಲಿ ಎಂತಹ ಅದ್ಭುತ ಗುಣಗಳಿದೆ ಅಂತ. ಹಾಗಾಗಿ ಸಾಂಪ್ರದಾಯಿಕ ಅಡುಗೆಗಳನ್ನು ನಾವು ಸೇವಿಸ್ತಾ ಆರೋಗ್ಯವಂತರಾಗಿರೋಣ ಅಂತ ತಿಳಿಸ್ತಾ ನಮ್ಮ ಈ ಸಂಚಿಕೆಯನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.